ಮತ್ತು ನಮ್ಮ ಕತ್ತಲು ಅಜ್ಞಾನ ಪರಿಹಾರವಾದಂತೆ ಅಂತ. ಅಜ್ಞಾನ ಮತ್ತು ಭಯ ಪರಿಹಾರಕ ಸಾಮಗಾನ ಯಾರು ಮಾಡಿದ ಸಾಮಗಾನ ಅಂದ್ರೆ, ಹೀಗೆ ಪ್ರಾಣದೇವರನ್ನು ಉಪಾಸನೆ ಮಾಡತಕ್ಕ ಮತ್ತು ಸೂರ್ಯಮಂಡಲದಲ್ಲಿ ಇದ್ದು ಪ್ರಾಣದೇವರು ನಿರಂತರ ಸಾಮವೇದವನ್ನ ಗಾನ ಮಾಡ್ತಾ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ತಿಳಿದ ಉಪಾಸಕ ಸಾಮಗಾನ ಮಾಡಿದರೆ, ಅವನು ಗಾನ ಮಾಡಿದರೆ ಅದರಿಂದ ಫಲ ನಮಗೆ. ಯಾಕೆಂದ್ರೆ ಯಜ್ಞದಲ್ಲಿ ಇದು ಮುಖ್ಯವಾಗಿ ಸಾಮಗಾನ ಯಜ್ಞದಲ್ಲಿ ಮಾಡ್ತಾರೆ. ಯಜ್ಞದಲ್ಲಿ ಋತ್ವಿಜರು ಹೋಮ ಮಾಡ್ತಾರೆ, ಋಗ್ವೇದ ಮಂತ್ರ ಹೇಳ್ತಾರೆ, ಸಾಮಗಾನ ಮಾಡ್ತಾರೆ. ಯಜಮಾನ ಏನೂ ಮಾಡುವುದಿಲ್ಲ, ಆದರೆ ಫಲ ಯಾರಿಗೆ ಸಿಗುವುದು? ಋತ್ವಿಜರಿಗಲ್ಲ, ಋತ್ವಿಜರು ಯಜಮಾನರಿಗೋಸ್ಕರ ಮಾಡುವುದು, ಅದರಿಂದ ಫಲ ಯಜಮಾನಗಾಗಿ. ಹಾಗೆಯೇ ಯಾರಿಗೋಸ್ಕರ ಒಬ್ಬ ಸಾಮವೇದಿ ಸಾಮಗಾನ ಮಾಡ್ತಾರೋ ಅಂತಹ ಯಜಮಾನನಿಗೆ ಅದರ ಫಲ ಹೋಗುತ್ತೆ, ಅವನಲ್ಲಿ ಇರತಕ್ಕಂಥ ಭಯ ಮತ್ತು ಕತ್ತಲು ಅದರ ಅಜ್ಞಾನ ಪರಿಹಾರ ಆಗುತ್ತೆ. ಇದು ಪ್ರಾಣದೇವರನ್ನ ಸೂರ್ಯಮಂಡಲದಲ್ಲಿ ಇರತಕ್ಕ ಪ್ರಾಣದೇವರನ್ನ ಮತ್ತು ಅವರಲ್ಲಿ ಇರತಕ್ಕಂತಹ ಭಗವಂತರನ್ನ ಉಪಾಸನೆ ಮಾಡ್ತಾ ಸೂರ್ಯಮಂಡಲದಲ್ಲಿ ಪ್ರಾಣದೇವರು ಸಾಮಗಾನ ಮಾಡ್ತಾ ಇದ್ದಾರೆ ಎನ್ನುವ ಎಚ್ಚರ ಇದ್ದವನು ತಾನು ಸಾಮ ಪಠನ ಮಾಡಿದರೆ, ಯಾರಿಗೋಸ್ಕರ ಪಠನ ಮಾಡಿದ, ಅವರ ಅಜ್ಞಾನ ಅವರ ಭಯ ಪರಿಹಾರ ಆಗುತ್ತೆ. ಈ ಪ್ರಾಣದೇವರಿಗೂ ಆ ಪ್ರಾಣದೇವರಿಗೂ ಸಾಮ್ಯ ಇದೆ ಅಂತ ಹೇಳಿದ್ರು. ದೇಹದೊಳಗಿರ್ತಕ್ಕಂತಹ ಪ್ರಾಣತತ್ವ, ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಪ್ರಾಣತತ್ವಕ್ಕೆ ಒಂದು ಸಾಮ್ಯ ಇದೆ. ಎರಡು ಕಡೆಯೋದು ಒಂದು ಕೆಲಸ ಮಾಡ್ತಾ ಇದೆ. ಅದು ಸಮಾನವೂ ಏವ ಎಂಬ ಇಬ್ಬರು ಒಂದೇ ರೀತಿ ಇದ್ದಾರೆ. ಯಾರು? ಅಯಂಚ ಅಶೌಚ. ಇವನು ಅವನು, ಈ ದೇಹದೊಳಗಿರ್ತಕ್ಕಂಥ ಅಯಂ ಅಂದ್ರೆ ಇವನು, ಅಸೌ ಅಂದ್ರೆ ಅವನು, ಇವನು ಅವನು, ಇಬ್ಬರೂ ಕೂಡ ಸಮಾನರೇ ಇದ್ದಾರೆ. ಹೇಗೆ? ಉಷ್ಣೋಯಂ ಉಷ್ಣೋಸು. ಇಲ್ಲಿ ಪ್ರಾಣದೇವರಿದ್ರೆ ಮೈ ಬಿಸಿ ಇರುತ್ತೆ, ಅಲ್ಲಿ ಪ್ರಾಣದೇವರಿದ್ರೆ ಸೂರ್ಯಮಂಡಲ ಬಿಸಿ ಇರುತ್ತೆ, ಕಾವು ಇರುತ್ತೆ. ಅದರಲ್ಲಿ ಎರಡು ಔಷ್ಣ್ಯ ಕಾವು ಟೆಂಪರೇಚರ್ ಕೊಡತಕ್ಕಂಥದ್ದು, ಪ್ರಪಂಚಕ್ಕೆ ಟೆಂಪರೇಚರ್ ಕೊಡತಕ್ಕಂಥ ಶಕ್ತಿ ಪ್ರಾಣಶಕ್ತಿ. ಇಲ್ಲಿ ಪ್ರಾಣ ಇದ್ರೆ ದೇಹದಲ್ಲಿ ಟೆಂಪರೇಚರ್ ಇರುತ್ತೆ, ಅಲ್ಲಿ ಪ್ರಾಣ ಇದ್ರೆ ಸೂರ್ಯಮಂಡಲದಿಂದ ಕಾವು ಹೊರಗೆ ಬರುತ್ತೆ ಅಂತ. ಅಲ್ಲಿಯೂ ಕೂಡ ತಾಪಕ ತಾಪನ ಶಕ್ತಿ ಪ್ರಾಣದೇವರದ್ದು, ಇಲ್ಲಿಯೂ ಕೂಡ ತಾಪ ಬಿಸಿ ಟೆಂಪರೇಚರು. ಅದು ಜೀವ ಇದೆ, ಪ್ರಾಣಶಕ್ತಿ ಇದೆ ಅನ್ನೋದರ ಲಕ್ಷಣ ಟೆಂಪರೇಚರ್. ಟೆಂಪರೇಚರ್ ಇಲ್ಲದೇ ಇದ್ರೆ ಪ್ರಾಣ ಹೋಯ್ತು ಅಂತ. ಅದರಿಂದ ಉಷ್ಣೋಯಂ ಉಷ್ಣೋಸು, ಇವನು ಉಷ್ಣ ಅವನು ಉಷ್ಣ. ಈ ಔಷ್ಣ್ಯ ದೇಹದಲ್ಲಿ ಇರತಕ್ಕಂಥ ದಾಹ, ಅದು ಪ್ರಾಣದೇವರು. ಆಮೇಲೆ ಇನ್ನೊಂದು ಹೇಳ್ತಾರೆ ಕಾರಣ ಏನು ಅಂದ್ರೆ, ಸ್ವರ ಇತಿ ಹಿಮಮಾಚಕ್ಷತೆ, ಸ್ವರ ಇತಿ ಪ್ರತ್ಯಾಸ್ವರ ಇತ್ಯಮಂ ತಸ್ಮಾದ್ವಾ ಏತಂ ಇಮಂ ಅಮುಂಚ ಉದ್ಗೀತಂ ಉಪಾಸೀತ. ಸ್ವರ ಇತಿ ಇಮಂ ಆಚಕ್ಷತೆ, ಸ್ವರ ಇತಿ ಪ್ರತ್ಯಾಸ್ವರ ಇತಿ ಅಮುಂ. ಇಲ್ಲಿರತಕ್ಕಂಥ ಪ್ರಾಣದೇವರನ್ನು ಸ್ವರ ಸ್ವರ ಅಂತ ಕರೀತಾರೆ, ಅಲ್ಲಿರತಕ್ಕಂಥ ಪ್ರಾಣದೇವರನ್ನು ಸ್ವರ ಪ್ರತ್ಯಾಸ್ವರ ಅಂತ ಕರೀತಾರೆ. ಇದು ಒಂದು ವೈದಿಕ ಪ್ರಕ್ರಿಯೆ. ಸ್ವರ ಅಂತಂದ್ರೆ ಮೇಲುನೋಟಕ್ಕೆ ಒಂದು ಅರ್ಥ ಇದೆ. ಸ್ವರ ಇದೆ ಅಮ್ಮಾಚಕ್ಷತೆ ಅಂದ್ರೆ ನಾದ ಹೊರಡುವುದು ಪ್ರಾಣದೇವರಿಂದ, ಪ್ರಾಣ ಹೊರಟೋದ್ರೆ ಮಾತು ಹೊರಡೋದಿಲ್ಲ. ಅದರಿಂದ ದೇಹದಲ್ಲಿ ಸ್ವರ ಇದೆ ಅಂದ್ರೆ ಪ್ರಾಣದೇವರಿದ್ದಾರೆ, ಮಾತಾಡ್ತಾ ಇದ್ದಾರೆ, ಏನೋ ಸದ್ದು ಬರ್ತಾ ಇದೆ. ಪ್ರಾಣಶಕ್ತಿ ಕಮ್ಮಿ ಆದಾಗ ಏನೋ ಹೇಳಬೇಕು ಅಂತ ತುಟಿ ಅಂದಾಡಿಸ್ತಾ ಇದ್ದಾರೆ, ಮಾತೇ ಬರ್ತಾ ಇಲ್ಲ ಅಂತೀವಿ. ಅದರಿಂದ ನಾದ ಹೊರಡಬೇಕಾಗಿದ್ರೆ ನಾದದ ನಿಯಾಮಕರಾಗಿರತಕ್ಕಂಥ ಪ್ರಾಣದೇವರು ಇರಬೇಕು. ಅದರಿಂದ ಇಲ್ಲಿ ಪ್ರಾಣಶಕ್ತಿಯ ಸ್ವರ ಇದೆ, ಜೀವ ಇದೆ, ಮಾತು ಸ್ವರ ಬರ್ತಾ ಇದೆ ಬಾಯಿಂದ, ಜೀವ ಇದೆ. ಸ್ವರ ಇದೆ ಇಮಮ್ಮ ಚಕ್ಷತೆ, ಈ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನ ಸ್ವರದಿಂದ ಗುರುತಿಸ್ತಾರೆ, ಸ್ವರ ಸ್ವರ ಅಂತಾರೆ ಅಂತ. ಇದು ಬಹಳ ಸ್ಥೂಲವಾದ ಅರ್ಥ. ನಿಜವಾದ ಅರ್ಥ ಸ್ವರ ಅಂತಂದ್ರೆ ಪ್ರಾಣದೇವರಿಗೆ ಇದು ಒಂದು ವೈದಿಕವಾದ ಹೆಸರು. ಪ್ರಾಣದೇವರು ಸ್ವರ ಅಂತ, ಯಾಕೆಂದ್ರೆ ಅವರು ಸ್ವ ಪ್ಲಸ್ ರ. ಸ್ವ ಅಂದ್ರೆ ಸ್ವತಂತ್ರನಾಗಿರತಕ್ಕಂಥ ಭಗವಂತ, ಅವನಲ್ಲೇ ರ ಅಂದ್ರೆ ಆನಂದ. ಸ್ವತಂತ್ರನಾದಂಥ ಭಗವಂತನಿಂದಲೇ ಆನಂದವನ್ನು ಪಡೆಯತಕ್ಕಂಥ, ಸದಾ ಭಗವತ್ ಚಿಂತನೆಯಲ್ಲೇ ಆನಂದವನ್ನು ಪಡೆಯತಕ್ಕವ ಸ್ವರ. ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣದೇವರು ಅವನು ತಾವು ಸ್ವತಂತ್ರವಾಗಿ ಏನೂ ಮಾಡುವುದಿಲ್ಲ, ಭಗವಂತನ ಅಧೀನವಾಗಿ ಭಗವಂತನ ಚಿಂತನೆಯಲ್ಲೇ ದೇಹದಲ್ಲಿರ್ತಾರೆ. ಆದ್ರಿಂದ ದೇಹದಲ್ಲಿರತಕ್ಕಂಥ ಪ್ರಾಣತತ್ವವನ್ನು ಸ್ವರ ಅಂತ ಕರೀತಾರೆ. ಅಲ್ಲಿರತಕ್ಕಂಥ ಪ್ರಾಣದೇವರು ಅಷ್ಟೇ, ಅಲ್ಲಿ ಸೂರ್ಯನಾರಾಯಣ ಇದ್ದಾರೆ. ಸೂರ್ಯನಾರಾಯಣನಿಗೆ ಅಧೀನವಾಗಿ ಇವರಲ್ಲಿ ನಾರಾಯಣನಿಗೆ ಅಧಿಷ್ಠಾನವಾಗಿ ಅಲ್ಲಿ ಇದ್ದು ನಾರಾಯಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರಿಂದ ಅಲ್ಲಿಯೂ ಕೂಡ ಅವರು ಸ್ವತಂತ್ರನಾದ ಭಗವಂತನಲ್ಲಿಯೇ ರಮಿಸ್ತಾ ಇದ್ದಾರೆ, ಹೊರತು ತಾವು ಸ್ವತಂತ್ರವಾಗಿ ಸೂರ್ಯಮಂಡಲದಲ್ಲೂ ಇಲ್ಲ. ಇದು ಒಂದು. ಮತ್ತೊಂದು, ಇಲ್ಲಿ ಹಂಸಮಂತ್ರವನ್ನ ಸ್ವರದಿಂದ ಜಪಿಸ್ತಾರೆ, ಅಲ್ಲಿ ಸಾಮವೇದವನ್ನು ಜಪಿಸ್ತಾರೆ. ಹಾಗಾಗಿ ಇಲ್ಲಿಯೂ ಸ್ವರ ಅಲ್ಲಿಯೂ ಸ್ವರವಾಗಿದ್ದಾರೆ.
ಅಲ್ಲಿ ಇನ್ನೊಂದು ಹೆಸರು ಉಂಟಂತೆ, ಸ್ವಯಿತಿ ಪ್ರತ್ಯಾಸ್ವಯಿತಿ. ಅವು ಅಲ್ಲಿ ಸ್ವರ ಅಂತ ಹೇಳ್ತಾರೆ, ಅಲ್ಲಿರ್ತಕ್ಕಂತಹ ಪ್ರಾಣದೇವರನ್ನ ಪ್ರತ್ಯಾಸ್ವರ ಅಂತ ಹೇಳ್ತಾರೆ. ಅಂತ ಪ್ರತ್ಯಾಸ್ವರ ಅಂದ್ರೆ ಆ ಅಂದ್ರೆ ಎಲ್ಲ ಕಡೆಯೂ, ಆ ಅಂದ್ರೆ ಆಲ್ ಅಂತಂದ್ರೆ ಆ ಅಂತ ಎಲ್ಲ ಆಲ್ ಓವರ್ ದಾರ್ಕ್, ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಪ್ರತಿ ಅಂದ್ರೆ ಪ್ರತಿಯೊಬ್ಬರಿಗೂ ಸ್ವರ. ಸೂರ್ಯನಲ್ಲಿ ಇರ್ತಕ್ಕವ ನನಗೂ ಸ್ವರ, ನೀವು ನೋಡಿದ್ರೆ ನಿಮಗೆ ಎದುರಾಗಿದ್ದಾರೆ. ನಮ್ಮ ಹೊರಗಿರ್ತಕ್ಕ ಸ್ವರ ನನಗೆ ಮಾತ್ರ ಸ್ವರ, ನಿಮಗೂ ಸ್ವರ. ಸೂರ್ಯನಲ್ಲಿ ಇರ್ತಕ್ಕಂತಹ ಸ್ವರ ಅವರು ಪ್ರತಿಯೊಬ್ಬರಿಗೂ ಸ್ವರ. ಹಾಗಾಗಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ನನ್ನ ಅಭಿಮುಖದಲ್ಲಿ ಸೂರ್ಯ ಇದ್ದಾರೆ, ನನ್ನ ಕಣ್ಣಿನ ನೇರಕ್ಕೆ ಸೂರ್ಯ ಇದ್ದಾರೆ ಅಂತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆ ಎಲ್ಲ ಕಡೆಯೂ ಪ್ರತಿಯೊಬ್ಬ ಜೀವಿಗೂ ಸ್ವರ ಆಗಿ ಇರುವುದರಿಂದ ಅವನು ಪ್ರತ್ಯಾಸ್ವರ. ಇವನು ಒಬ್ಬೊಬ್ಬರಿಗೆ ಒಳಗೆ ಒಬ್ಬೊಬ್ಬ ಜೀವನಿಗೆ ಮಾತ್ರ ನಿಯಾಮಕನಾಗಿ ಒಳಗಿರುವವನು. ನನ್ನ ಸ್ವರ ನಿಮ್ಮ ಸ್ವರ ಅಲ್ಲ, ಸ್ವರ ಅಂದ್ರೆ ನನ್ನ ಒಳಗಿರ್ತಕ್ಕಂಥ ಪ್ರಾಣದೇವರು, ನಿಮ್ಮ ಸಂಬಂಧ ಇಲ್ಲ, ನಿಮ್ಮ ಅಭಿಮುಖವಾಗಿಲ್ಲ ಅವನು ನನಗೆ. ಹಾಗಾಗಿ ನಮ್ಮ ಒಳಗಿರ್ತಕ್ಕಂತಹ ಪ್ರಾಣದೇವರು ಒಬ್ಬೊಬ್ಬರಿಗೂ ಸ್ವರ. ಸೂರ್ಯನಲ್ಲಿರ್ತಕ್ಕಂತಹ ಪ್ರಾಣದೇವರು ಪ್ರತಿಯೊಬ್ಬರಿಗೂ ಸ್ವರ, ಅದನ್ನು ಅವರನ್ನು ಪ್ರತ್ಯಾಸ್ವರ ಅಂತ ಕೂಡ ಕರೀತಾರೆ. ಸ್ವರ ಇದೆ ಪ್ರತ್ಯಾಸ್ವರ ಇದೆ ಅವು. ಆದ್ದರಿಂದ ತಸ್ಮಾತ್ ವಾ ಇಮಂ ಅಮುಚ್ಚ ಉದ್ಗೀತಂ ಉಪಾಸಿತ. ಅದರಿಂದ ಇಮಂ ಅಮುಚ್ಚ, ಇಲ್ಲಿರುವ ಪ್ರಾಣದೇವರನ್ನು ಅಲ್ಲಿರುವ ಪ್ರಾಣದೇವರನ್ನು ಪ್ರತೀಕವಾಗಿ ಇಟ್ಟುಕೊಂಡು ಆ ಪ್ರತೀಕದಲ್ಲಿ ಭಗವಂತನನ್ನ ಉದ್ಗೀತ ನಾಮಕ ಅಂತ ಉಪಾಸನೆ ಮಾಡಬೇಕು. ಇದು ಅಧಿದೈವದ ಉಪಾಸನೆ ಇದೆ. ಪ್ರಾಣದೇವರ ಹೃದಯದಲ್ಲಿ ಇರತಕ್ಕಂತಹ ಪ್ರಾಣದೇವರಲ್ಲಿ ಉಪಾಸನೆ, ಅಧ್ಯಾತ್ಮ ಉಪಾಸನೆ. ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಪ್ರಾಣದೇವರಲ್ಲಿ ಪ್ರಾಣದೇವರಲ್ಲಿ ಅಂತಂದ್ರೆ ನಾವು ಹಿಂದೆ ಬಂದಿದೆ ಪ್ರಾಣದೇವರಿಗೆ ಪಂಚಮುಖಗಳನ್ನು ನಾವು ಗುರುತಿಸಿದ್ದೇವೆ. ಇಲ್ಲಿರ್ತಕ್ಕಂತಹ ಪ್ರಾಣದೇವರು ಮುಖ್ಯ ಮುಖದಲ್ಲಿ ಐದು ಕಡೆ ಇದ್ದಾರೆ. ವಾಗೇಂದ್ರಿಯದಲ್ಲಿ, ಚಕ್ಷುಸ್ಸಿನಲ್ಲಿ, ಶ್ರೋತ್ರದಲ್ಲಿ, ಪ್ರಾಣದಲ್ಲಿ, ಕಾರ್ಯೇಂದ್ರಿಯದಲ್ಲಿ ಮತ್ತು ಮನಸ್ಸು ಮಿದುಳಿನಲ್ಲಿ, ಹೀಗೆ ಐದು ಕಡೆಯಲ್ಲಿ ಇದ್ದಾರೆ. ಹಾಗಾದರೆ ಪಂಚರೂಪಿಯಾದ ಪ್ರಾಣನನ್ನ ಉಪಾಸನೆ ಮಾಡುವುದಿಲ್ಲ. ಪಂಚರೂಪಿಯಾದ ಪ್ರಾಣದಲ್ಲಿ ಅಂದ್ರೆ ಪ್ರಾಣಾಪಾನ ಧ್ಯಾನೋದಾನ ಸಮಾನ ಅನ್ನುವ ಪಂಚರೂಪಗಳಿಂದ ನಮ್ಮ ಶರೀರದಲ್ಲಿ ಇರತಕ್ಕ ಪ್ರಾಣದೇವರಲ್ಲಿ ವಾಸುದೇವ ಸಂಕೃಷ್ಣ ಪ್ರತಿಮಾದಿರುದ್ಧ ನಾರಾಯಣ, ಪಂಚರೂಪಿಯಾದ ನಾರಾಯಣ ಓಂಕಾರ ವಚನಾಗಿದ್ದಾನೆ ಅನ್ನೋದು ಉಪಾಸನೆ ಈ ತನಕ ಬಂದ. ಅದೇ ಸೂರ್ಯದಲ್ಲಿಯೂ ಆಗಿ ಸೂರ್ಯನು ಕೂಡ ಪಂಚರೂಪ. ಹೇಗೆ ಅಂದ್ರೆ ಸೂರ್ಯನಲ್ಲಿ ಐದು ವಿಭಾಗಗಳು, ಐದು ವಿಭಾಗಗಳು ಹೇಗೆಂದ್ರೆ ಐದು ಋತುಗಳು. ಪಂಚರ್ಥವಹ ಐದು ಋತುಗಳಲ್ಲಿ ಐದು ವಿಧದ ಕ್ರಿಯೆ ಸೂರ್ಯನಿಂದ. ವಸಂತದಲ್ಲಿ ಸೂರ್ಯನ ಬೆಳಕಿನಿಂದ ಎಲ್ಲ ಗಿಡಬಳ್ಳಿಗಳು ಚಿಗುರಿಕೊಳ್ತವೆ. ಗ್ರೀಷ್ಮದಲ್ಲಿ ಇಡೀ ಭೂಮಿಯಲ್ಲಿ ಇರ್ತಕ್ಕ ಸಮಸ್ತ ಜೀವಜಾತವು ಸೆಖೆಯಲ್ಲಿ ಬೆಂದು ಹೋಗುತ್ತೆ. ಒಂದು ಹೂ ಬಿಡುವ ಮತ್ತೊಂದು ಬಿಸಿಯಲ್ಲಿ ತತ್ತರಿಸುವ, ಅದರ ನಂತರ ವರ್ಷ ಋತು ಬಂತು, ಮೂರನೇ ಋತು ಬಂದಾಗ ಅದೇ ಸೂರ್ಯ ಈ ನೆಲದ ನೀರನ್ನು ಹೇಳಿ ತಂಪು ಮಾಡಿ ಮಳೆ ಸುರಿಸಿಬಿಟ್ಟ. ಒಮ್ಮೆ ಬಿಸಿ ಮಾಡಿದ ಮಳೆ ಸುರಿಸುವುದು ಸೂರ್ಯನ ಶಾಖದಿಂದಲೇ ತಾನೇ ಮೋಡಗಳು ನಿರ್ಮಾಣ ಆಗುವುದು. ಮಳೆ ಸುರಿಸುವುದು ಒಳಗೆ ಒಂದೊಂದು ಐದು ಋತುವಿನಲ್ಲಿ ಐದು ವಿಧವಾದ ಕ್ರಿಯೆ ಇದೆ. ಪಂಚರಥವ ವಸಂತ ಋತುವಿನಲ್ಲಿ ನಳ ನಡೆಸಿ ಗಿಡಗಳ ಎಲ್ಲಾ ಗಿಡಗಳ ಎಲೆಗಳು ಉದುರುವುದು, ಹೊಸ ಚಿಗುರು ಬರಲಿ ಶುರುವಾಯಿತು. ಆಮೇಲೆ ಗ್ರೀಷ್ಮದಲ್ಲಿ ಸೆಖೆ ಶುರುವಾಯಿತು, ಬೇಯಲಿಕ್ಕೆ ಶುರುವಾಯಿತು. ಅಷ್ಟು ಬೆಂದಂತೆ ಯಾವಾಗ ಸೆಖೆ ಜಾಸ್ತಿ ಅದು ಕೂಡ ನೀರು ಹೊರಬಾರದು, ಮಳೆ ಬರಲಿ ಶುರುವಾಯಿತು. ಮಳೆ ಬಂತು, ಆದಮೇಲೆ ಮಳೆ ಕಮ್ಮಿ ಆಯಿತು, ಶರತ್ ಋತು ಬಂತು. ಅವಾಗ ಎಲ್ಲ ಕಡೆ ತುಂಬಿದ ಪೈರು ಕಟಾವಿಗೆ ಸಿದ್ಧವಾಗಿದೆ. ಎಲ್ಲ ಜಲಾಶಯಗಳಲ್ಲಿ ಸ್ವಚ್ಛವಾದ ಟ್ರಾನ್ಸ್ಪೀರೆಂಟ್ ಆಗಿರತಕ್ಕಂಥ ನೀರು ತುಂಬಿ ಹರಿತಾ ಇದೆ. ಆಕಾಶ ನಿರಂಬಳವಾಗಿ ನಕ್ಷತ್ರಗಳು, ಚಂದ್ರ ಸ್ವಚ್ಛವಾಗಿ ಕಾಣುತ್ತೆ. ನೆಲ ಮುಗಿಲು ಸ್ವಚ್ಛವಾಯಿತು, ಕ್ಲೀನಿಂಗ್ ಪ್ರೊಸೆಸ್ ಅತ್ಯಂತ ಸ್ವಚ್ಛ ಮತ್ತು ಹಿತವಾದ ಹವಿ. ನಾಲ್ಕಾಯ್ತು, ಆಮೇಲೆ ಹೇಮಂತ ಬಂತು. ಅದೇ ಸೂರ್ಯ ಕಾವು ಕಮ್ಮಿ ಮಾಡಿ ಚಳಿಗೊಳ್ಳಿ ಪ್ರಾರಂಭ ಮಾಡಿದ. ಐದೇ ಋತು, ಶಿಶಿರ ಆದರೂ ಚಳಿ, ಹೇಮಂತ ಆದರೂ ಚಳಿ. ಆದ್ರಿಂದ ಚಳಿಯ ಋತು ಅಂತ ಎರಡು ಕೊಟ್ಟಿಗೆ. ಹಾಗಾದ್ರೆ ಐದು ಋತುಗಳಲ್ಲಿ ಐದು ವಿಧವಾದ ಕ್ರಿಯೆಯನ್ನು ಮಾಡ್ತಾರೆ. ಈ ಪಂಚ ಋತುಗಳಲ್ಲಿ ಪಂಚಪ್ರಾಣರು ಪಂಚವಿಧರಾಗಿರ್ತಕ್ಕಂಥ ಭಗವಂತನ ರೂಪಗಳು ಉಪಾಸನೆ. ಸೂರ್ಯನಲ್ಲಿಯೂ ಪಂಚವಿಧ, ದೇಹದಲ್ಲಿಯೂ ಪಂಚವಿಧ ಉಪಾಸನೆ ಆಯಿತು. ಈಗ ಹೇಳ್ತಾರೆ ಆ ಐದು ಬೇಡ, ಉಳಿದಂತೆ ಮೊದಲನೇ ಎರಡು ಕೊಡದೆ ಎರಡು ಬಿಟ್ಟುಬಿಡಿ, ಮಧ್ಯದಲ್ಲಿ ಉಪಾಸನೆ ಮಾಡಿ. ಹಾಗಾದ್ರೆ ವ್ಯಾಗಮೇವ ಉದ್ಗೀತಂ ಉಪಾಸೀತ, ಹೊಸ ಉಪಾಸನೆ ಪ್ರಾರಂಭ. ಉದ್ಗೀತ
ನಾಮಕರಾದ ಭಗವಂತ ಎಲ್ಲಿದ್ದಾನೆ ಅಂದ್ರೆ ವ್ಯಾಳನಲ್ಲಿದ್ದಾನೆ ಎಂದು ಪ್ರಶ್ನೆ. ಪ್ರಾಣಾಪಾನ ಬಿಟ್ಬಿಡುದ, ಉದಾಹರಣ ಸಮಾನ ಬಿಟ್ಬಿಡುದಾದ್ರೆ ಇದಕ್ಕೆ ಬೇರೆ ಕಾರಣ ಉಂಟು. ಪಂಚಪ್ರಾಣರು ಅಂತ ನಾವು ಏನ್ ಹೇಳ್ತೇವೆ, ಈ ಪಂಚಪ್ರಾಣದಲ್ಲಿ ಮೂಲಭೂತವಾಗಿ ನಾಲ್ಕು ವಿಧದ ಪಂಚಪ್ರಾಣವಿದ್ದಾವೆ. ಒಂದು ಮುಖ್ಯ ಪ್ರಾಣವಂತೆ ಐದು ರೂಪಗಳು, ಮುಖ್ಯಪ್ರಾಣವೇ ಪಂಚರೂಪನಾಗ್ತಾನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣದೇವರದ್ದೇ ಮೂಲ ರೂಪ ಹೇಗೆ ಭಗವಂತನದ್ದೇ ಮೂಲ ರೂಪ ನಾರಾಯಣ, ವಾಸುದೇವ, ಸಂಕೃಷ್ಣ, ಪ್ರತಿಮ್ನ, ಅನಿರುದ್ಧ, ಆದ ಹಾಗೆ ಪ್ರಾಣದೇವರು ಭಗವಂತನಿಗೆ ಅಧಿಷ್ಠಾನ ಆಗುವುದಕ್ಕೋಸ್ಕರ ಪಂಚರೂಪ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇದು ಪ್ರಾಣದೇವರ ಪಂಚರೂಪ. ಇದರ ಉಪಾಸನೆ ಈಗ ಹೇಳಿದೆ. ಇದಾದರೆ ಇನ್ನೊಂದು ಪಂಚಪ್ರಾಣಗಳಿದ್ದಾವೆ ನಮ್ಮ ದೇಹದೊಳಗೆ, ಅದು ಮಧ್ಯ ಪಂಚಕ ಅಂತ. ಇದು ಶ್ರೇಷ್ಠ ಪಂಚಕ, ಇನ್ನೊಂದು ಮಧ್ಯ ಪಂಚಕ ಆಗ್ತಿದೆ. ಆ ಮಧ್ಯ ಪಂಚಕ ಯಾವುದು ಅಂತಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ ಪಂಚರೂಪದಿಂದ ಗರುಡ ಇದ್ದಾನೆ ನಮ್ಮ ದೇಹದೊಳಗೆ. ಇದು ಗರುಡ ಪಂಚಕ, ಪ್ರಾಣದೇವರಲ್ಲ ಗರುಡ. ಅದಕ್ಕೋಸ್ಕರವೇ ಗರುಡನಿಗೆ ಪ್ರಾಣದೇವರು ಚಿತ್ತ ನಿಯಾಮಕ, ಗರುಡನಿಗೆ ಕೂಡ ಚಿತ್ತ ನಿಯಾಮಕತ್ವವನ್ನು ಹೇಳ್ತಾರೆ. ಗರುಡನಲ್ಲಿಯೂ ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ, ಈ ಪಂಚರೂಪಗಳಿವೆ. ಅದಾದ್ಮೇಲೆ ಮತ್ತೆ ಪಂಚರೂಪಗಳಿವೆ. ಈ ಗರುಡನ ಪಂಚಕದಲ್ಲಿ ಭಗವಂತನ ಉಪಾಸನೆ ಇಲ್ಲ. ಆಮೇಲೆ ಮತ್ತೊಂದು ಪಂಚಕ ಇದೆ, ವಾಯುದೇವರ ಮಕ್ಕಳು ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ ಅಂತ 18ನೇ ಕಕ್ಷೆಯಲ್ಲಿ ಬರತಕ್ಕಂತಹ 5 ಜನ ಇದ್ದಾರೆ. ಅವರು ವಾಯುಪುತ್ರರು ಮತ್ತು ಪಂಚರೂಪಗಳಿವೆ. ಈ ಗರುಡನ ಪಂಚಕದಲ್ಲಿ ಭಗವಂತನ ಉಪಾಸನೆ ಇಲ್ಲ. ಆಮೇಲೆ ಮತ್ತೊಂದು ಪಂಚಕ ಇದೆ, ವಾಯುದೇವರ ಮಕ್ಕಳು ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ ಅಂತ 18ನೇ ಕಕ್ಷೆಯಲ್ಲಿ ಬರತಕ್ಕಂತಹ 5 ಜನ ಇದ್ದಾರೆ. ಅವರು ವಾಯುಪುತ್ರರು ಮತ್ತು ಅವರೇ ರುದ್ರದೇವರ ಮಕ್ಕಳು ಅಂತ. ಶಿವಪುತ್ರರಾಗಿ, ಪುರಾಣ ಪುತ್ರರಾಗಿ 5 ಮಂದಿ ಇದ್ದಾರೆ. ಇವರು ಅಧಮ ಪಂಚಕ. ಹೀಗೆ ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ ಅನ್ನೋ ಶಕ್ತಿ ಮೂರು ಬಗೆಯಿಂದ ಒಳಗೆ ಕೆಲಸ ಮಾಡುತ್ತೆ. ಇದು ಇಷ್ಟ ಆದ ಮೇಲೆ ಅವರಲ್ಲಿಯೂ ಉಪಾಸನೆ ಇಲ್ಲ. ವಾಯುದೇವರ ಪುತ್ರರಾದ ಪ್ರಾಣಾಪಾನ, ವ್ಯಾನೋದಾನ, ಸಮಾಧದಲ್ಲಿಯೂ ಉಪಾಸನೆ ಇಲ್ಲ. ಗರುಡ ಸ್ವರೂಪರಾಗಿರ್ತಕ್ಕ ಪ್ರಾಣಾಪಾನ, ವ್ಯಾನೋದಾನ, ಸಮಾಧದಲ್ಲಿ ಉಪಾಸನೆ ಇಲ್ಲ. ಮುಖ್ಯ ಪ್ರಾಣ ಸ್ವರೂಪವಾದ ಇದರಲ್ಲಿ ಉಪಾಸನೆ ಹೇಳಿದರು. ಇದು ಅಲ್ಲದೆ ನಾಲ್ಕನೇದು ಒಂದು ಪ್ರಾಣಾಪಾನ, ವ್ಯಾನೋದಾನ, ಸಮಾನ ಇದೆ. ಏನು ಅಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ಪ್ರಾಣಶಕ್ತಿ ಅದು ಶೇಷ, ಅಪಾರ ಶಕ್ತಿ ಗರುಡ. ಶೇಷ ಗರುಡನೇ ಪ್ರಾಣಾಪಾನದಾಗಿ ಕೆಲಸ ಮಾಡ್ತಾರೆ. ಶ್ವಾಸ ಮೇಲಕ್ಕೆ ಬರುವುದು ಅಂದ್ರೆ ಶೇಷ, ಶ್ವಾಸ ಒಳಕೋಗುವುದು ಅಂದ್ರೆ ಗರುಡ. ಶೇಷ ಗರುಡ, ಶೇಷ ಗರುಡ, ಈ ಉಚ್ಛ್ವಾಸ ನಿಶ್ವಾಸಗಳು ಪ್ರಾಣಾಪಾದಗಳನ್ನು ನಿಯಂತ್ರಿಸುವಂತ ಶೇಷ ಮತ್ತು ಗರುಡ. ಅದರಲ್ಲಿ ಒಳಗೆ ಹೋದ ಮೇಲೆ ಇಡೀ ದೇಹದಲ್ಲಿ ಎಲ್ಲ ಕಡೆಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡತಕ್ಕಂಥದ್ದು ವ್ಯಾನ ವಾಯುದೇವರು. ಹಾಗಾದ್ರೆ ಗರುಡ ಶೇಷ, ವ್ಯಾನ ಮಾತ್ರ ಮುಖ್ಯವಾಯು, ಇವರು ಎರಡು ಜನ ಬೇರೆ. ಆಮೇಲೆ ಉದಾನ, ಸಮಾನ, ಅದು ರುದ್ರ ಮತ್ತು ಇಂದ್ರ. ಹಾಗಾದ್ರೆ ಗರುಡ, ಶೇಷ, ರುದ್ರ, ಇಂದ್ರ, ಇವರು ನಾಲ್ಕು ಜನರೇ ಪ್ರಾಣಾಪಾನ, ಉದಾನ, ಸಮಾನ, ವಾಯುದೇವರು. ಆದ್ದರಿಂದಲೇ ವಾಯುದೇವರಿಂದ ಭಾರತೀಯಲ್ಲಿ 4 ಜನ ಮಕ್ಕಳು ಹುಟ್ಟಿದರು ಅಂತ ಪುರಾಣದಲ್ಲಿ ಹೇಳ್ತಾರೆ. ಈ ಪ್ರಾಣಾಪಾನ ಮತ್ತು ಉದಾನ ಸಮಾಧಾನ, ಗರುಡ, ಶೇಷ, ರುದ್ರ, ಇಂದ್ರ, ಇವರು 4 ಜನ ವಾಯುದೇವರ ಮಕ್ಕಳು ಅಂತ. ಧ್ಯಾನ ನಾಮಕರಾದಂತಹ ಪ್ರಾಣದೇವರು ಮಧ್ಯದಲ್ಲಿ ಇರ್ತಾರೆ. ಅವರ ಮಕ್ಕಳು 20 ಆಚೆ ಈಚೆಯಿಂದ ಇದ್ದಾರೆ. ಒಂದು ಕಡೆ ಗರುಡ ಶೇಷರು, ಇನ್ನೊಂದು ಕಡೆ ರುದ್ರ ಇದ್ದಾರೆ. ಹೀಗೆ ಪ್ರಾಣಾಪಾನ ಅಂತಂದ್ರೆ ಶೇಷ ಗರುಡ, ಉದಾನ ಸಮಾನ ಅಂತಂದ್ರೆ ರುದ್ರ ಇಂದ್ರ, ಧ್ಯಾನ ಅಂದ್ರೆ ಮುಖ್ಯ ಪ್ರಾಣ. ಈ ನಾಲ್ಕನೆಯ ಕಾನ್ಸೆಪ್ಟ್ ನಲ್ಲಿ ಉಪಾಸನೆ ಮಾಡುವಾಗ ಏನ್ ಮಾಡಬೇಕು? ಅಥಗಲು ವ್ಯಾನಮೇವ, ಅಥಗಲು ವ್ಯಾನ ಉದ್ಗೀತ ಉಪಾಸೀತ. ಇಂಥ ಪಕ್ಷದಲ್ಲಿ ಆಗುವಾಗ ಉದ್ಗೀತ ಎಲ್ಲಿದ್ರೆ ಮುಖ್ಯ ಪ್ರಾಣದಲ್ಲಿ ಮಾತ್ರ ಉಪಾಸನೆ ಇದು. ಅದರಿಂದ ಮೊದಲ ಪ್ರಾಣಾಪಾನ ಬಿಟ್ಟುಬಿಡ್ರಿ, ಉದಾನ ಸಮಾನ ಬಿಟ್ಟುಬಿಡ್ರಿ. ವ್ಯಾನನಾಗಿ ಮುಖ್ಯ ಪ್ರಾಣ ಏನಿದ್ದಾನೆ ನಮ್ಮ ದೇಹದೊಳಗೆ, ಆ ವ್ಯಾನ ರೂಪದಲ್ಲಿ ಇದು ಒಂದು ಬೇರೊಂದು ಉಪಾಸನೆ. ಯಾಕಂದ್ರೆ ಬೇರೆ ಬೇರೆ ಪಕ್ಷಗಳಿಗೆ ಉಪಾಸನೆ. ಅಥಗಲು ವ್ಯಾನಮೇವ ಉದ್ಗೀತ ಉಪಾಸೀತ, ಅಂತ ವ್ಯಾನನಲ್ಲಿ ಇರತಕ್ಕಂತಹ ಭಗವಂತ ವ್ಯಾನ ಅಂದ್ರೆ ಮುಖ್ಯ ಪ್ರಾಣನೇ, ಅವನಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಏನು ವ್ಯಾನ ಅಂದ್ರೆ, ಏನು ಪ್ರಾಣಾಪಾನ ಅಂದ್ರೆ, ಅದಕ್ಕೆ ವಿವರಣೆ ಕೊಡ್ತಾರೆ. ಯತ್ವಯಿ ಪ್ರಾಣಿತಿ ಸ ಪ್ರಾಣ, ಯದಪಾನಿತಿ ಸಹ ಅಪಾನ, ಅಥ ಪ್ರಾಣಾಪಾನೆಯೋ ಅಥಯ ಪ್ರಾಣಾಪಾನೆಯೋ ಸಂಧಿ ಸಹ ವ್ಯಾನ. ಯತ್ವಯಿ ಪ್ರಾಣಿತಿ, ಯಾವುದರಿಂದ ಮನುಷ್ಯ ಉಸಿರನ್ನ ಮೇಲಕ್ಕೆ ತೆಗೆದುಕೊಳ್ಳುತ್ತೇಳಿದರೆ ಅದು ಪ್ರಾಣ.
ಅಪಾನಿತಿ ಯಾವುದರಿಂದ ಉಸಿರನ್ನು ಹೊರಕ್ಕೆ ತೆಗೆದುಕೊಳ್ತಾನೋ ಅದು ಅಪಾನಶಕ್ತಿ. ಅದು ಯಾವುದೊಂದು ದೇವತೆ ಹೇಳುವುದಿಲ್ಲ, ಅದಕ್ಕೆ ಗರುಡ ಶೇಷ ಮತ್ತು ಗರುಡ. ಯಾವುದು ಶ್ವಾಸವನ್ನು ಮೇಲಕ್ಕೆ ತೆಗೆದುಕೊಳ್ಳತಕ್ಕಂತಹ ಶಕ್ತಿಯೋ ಅದು ಪ್ರಾಣಕ್ಕೆ ತ್ವಯಿ ಪ್ರಾಣಿತಿ ಸಪ್ರಾಣ. ಯದ್ ಅಪಾನಿತಿ ಯಾವುದರಿಂದ ಶ್ವಾಸವನ್ನು ಹೊರಕ್ಕೆ ತೆಗೆದುಕೊಳ್ತೀವೋ ಅದು ಅಪಾನ ಅಂದ್ರೆ ಗರುಡ. ಹೀಗೆ ಶೇಷ ಗರುಡ. ಅದಾದ್ಮೇಲೆ ಅಥಯ ಪ್ರಾಣಾಬಾನಯೋ ಸಂಧಿ ಸವ್ಯಾನ. ಈ ಪ್ರಾಣಾಬಾನಗಳನ್ನು ಜೋಡಿಸಿ ಅವರನ್ನು ಕೆಲಸ ತೊಡಗಿಸಿ ಅವರಿಂದ ಬಂದಿರತಕ್ಕಂತಹ ಪ್ರಾಣಶಕ್ತಿಯನ್ನು ದೇಹದಲ್ಲಿ ಎಲ್ಲ ಕಡೆ ಸಂಯೋಜನೆ ಮಾಡತಕ್ಕಂತಹ ಶಕ್ತಿ ಏನಿದೆ ಅದು ವ್ಯಾನ, ಅದು ಪ್ರಾಣ. ಸರಿ ಆಯ್ತು, ಏನಾಯ್ತು ಅದರಿಂದ? ಯೋ ವ್ಯಾನ ಸಾ ವಾತ್. ವ್ಯಾನದಲ್ಲಿ ಯಾವ ಭಗವಂತನ ರೂಪ ಇದೆ ಅದೇ ಭಗವಂತನ ರೂಪ. ವ್ಯಾನ ನಾಮಕ ಮುಖ್ಯ ಪ್ರಾಣದಲ್ಲಿ ಇರತಕ್ಕಂತಹ ಭಗವಂತನ ರೂಪವೇ ವಾದ ದೇವತೆಯಾದ ಭಾರತೀಯಲ್ಲೂ ಇದೆ. ಅದರಿಂದ ವ್ಯಾನ ವ್ಯಾನಪತ್ನಿಯಾಗಿರತಕ್ಕಂಥ ವಾಕ್ ಪ್ರಾಣಪತ್ನಿಯಾಗಿರತಕ್ಕಂಥ ಭಾರತೀಯಲ್ಲೂ ಕೂಡ ಅದೇ ವ್ಯಾನ ಶಕ್ತಿ ಇದೆ. ಆದ್ರಿಂದ ಏನು ಅಂದ್ರೆ ಅದಕ್ಕೊಂದು ಕ್ರಮ ಹೇಳ್ತಾರೆ. ತಸ್ಮಾದ್ ಅಪ್ರಾಣನ್ ಅನಪಾನನ್ ವಾಚಂ ಅವಿವ್ಯಾಹರತಿ ವಾಕ್. ವಾಗ್ದೇವತೆಯಲ್ಲಿ ಅದೇ ವ್ಯಾನ ಶಕ್ತಿಯನ್ನು ತುಂಬಿರ್ತಕ್ಕ ಭಗವಂತ ಇರುವುದರಿಂದಲೇ ಮಾತನಾಡುವುದಕ್ಕೆ ವ್ಯಾನ ಶಕ್ತಿ ಮಾತ್ರ ಬೇಕು, ಪ್ರಾಣಾಪಾನ ಬೇಡ. ಅಪ್ರಾಣನ್ ಅನಪಾನನ್ ಅಂದ್ರೆ ಪ್ರಾಣಾಪಾನದ ಕ್ರಿಯೆ ಇಲ್ಲದೆ ಗರುಡಶೇಷನ ನೆರವಿಲ್ಲದೆ ಅಂತ ಒಂದರ್ಥ. ಉಸಿರಾಡದೆ ಅಂತ ಇನ್ನೊಂದು ಅರ್ಥ. ಉಸಿರಾಡದೆ ಮಾತಾಡಬಹುದು, ಮಾತಾಡುವುದಕ್ಕೆ ಉಸಿರಾಡದೆ ಮಾತಾಡಬಹುದು. ಯಾಕೆಂದ್ರೆ ಉಸಿರನ್ನು ನಿಯಂತ್ರಿಸತಕ್ಕವರು ವ್ಯಾನ ಶಕ್ತಿಯಲ್ಲ. ವ್ಯಾನ ಶಕ್ತಿ ಮತ್ತು ವಾಕ್ ಒಟ್ಟಿಗೆ ಭಗವಂತನಿಂದ ಅಧಿಷ್ಠಿತವಾಗಿರತಕ್ಕ ಒಂದು ಶಕ್ತಿ ಅದು. ಪ್ರಾಣಾಪಾನ ಬೇರೆ, ಗರುಡಶೇಷ ಅವರನ್ನು ನಾವು ಬಳಸಿಕೊಳ್ಳದೆ ಬರೇ ಪ್ರಾಣಾಪಾನವನ್ನು ನಿಯಂತ್ರಣ ಮಾಡಿ ನಿರೋಧನ ಮಾಡಿ ಮಾತಾಡಬಹುದು. ಉಸಿರು ಬಿಡದೆ ಅಥವಾ ಉಸಿರು ತೆಗೆದುಕೊಳ್ಳದೆ ವಾಚಮ್ಮ ಭಿವ್ಯಾಹರತಿ ಮಾತಾಡಲಿಕ್ಕೆ ಬರ್ತದೆ. ಅದರಿಂದ ಮಾತಾಡುವುದಕ್ಕೆ ಪ್ರಾಣಾಪಾನರ ಅಥವಾ ಗರುಡಶೇಷರ ನೆರವು ಬೇಡ. ವಾಗ್ದೇವತೆ ಮತ್ತು ವ್ಯಾನ ಇವರು ಈ ದಂಪತಿಗಳಿದ್ದ ಭಾರತಿ ಮತ್ತು ಮುಖ್ಯ ಪ್ರಾಣರ ಇಬ್ಬರಲ್ಲಿಯೂ ಭಗವಂತರು ಕೀರ್ತನಾಮಕ ಇರುವುದೇ ಅದು ಜತೆಯಾಗಿ ಕೆಲಸ ಮಾಡುವುದಕ್ಕೆ ಕಾರಣ. ಯಾವ ಸರ್ಕ ಯಾವರು ವಾಗ್ದೇವತೆಯಲ್ಲಿ ಭಗವಂತ ವ್ಯಾನದಲ್ಲಿ ಇರತಕ್ಕ ಭಗವಂತ ವಾಗ್ದೇವತೆಯಲ್ಲಿದ್ದಾನೆ ಅವನೇ ಋಗ್ವೇದದ ದೇವತೆಯಾಗಿರತಕ್ಕಂಥ ಭಾರತೀಯ ಇನ್ನೊಂದು ರೂಪವೇ. ವಾಕಿನಲ್ಲಿ ಇರತಕ್ಕಂತಹ ಭಗವಂತನೇ ಋಕ್ಕಿನಲ್ಲಿ ಉದ್ಗೀತ ನಾಮಕನಾಗಿ, ಹಾಗೆ ಪ್ರಾಣ ವ್ಯಾನ ನಾಮಕ ಪ್ರಾಣದೇವರಲ್ಲಿ ವಾಗ್ದೇವತೆಯಲ್ಲಿ ಋಗ್ದೇವತೆಯಲ್ಲಿ ಅದೇ ರೂಪದಿಂದ ಇದ್ದಾನೆ ಭಗವಂತ. ಆದ್ದರಿಂದ ಋಕ್ಕನ್ನು ಹೇಳುವುದಕ್ಕೆ ಕೂಡ ತಸ್ಮಾದ್ ಅಪ್ರಾಣನ್ ಅನಪಾನನ್ ರಜಂಪತಿ ವ್ಯಾಹರದಿ. ಋಗ್ಮಂತ್ರಗಳನ್ನು ಹೇಳುವುದಕ್ಕೋಸ್ಕರ ಉಸಿರಾಡಬೇಕಿಲ್ಲ, ಪ್ರಾಣಾಪಾನಗಳ ನೆರವಿಲ್ಲದೆ ರಜಂಪತಿ ವ್ಯಾಹ ಋಗ್ವೇದ ಮಂತ್ರಗಳನ್ನ ಹೇಳಬಹುದು. ಯಾಕೆಂದ್ರೆ ವ್ಯಾನದಲ್ಲಿ ಇರತಕ್ಕಂತಹ ಉದ್ಗೀತನೆ ಅದನ್ನು ಜೀವನ ಮಾಡತಕ್ಕಂಥ ಪ್ರಪಂಚ ಉಸಿರು ನಿಯಂತ್ರಣ ಮಾಡಿ ಇದನ್ನು ಮಾಡಿ ತೋರಿಸಿದ್ದಾರೆ ಆಚಾರ್ಯರು. ಕಾಂತಾವರ ದೇವಾಲಯದಲ್ಲಿ ಇಬ್ಬರು ಚಂಡಿಗಳು ಆಚಾರ್ಯರ ಹತ್ರ ತಮ್ಮ ಬಲ ಪ್ರದರ್ಶನ ಮಾಡಲಿಕ್ಕೆ ಬಂದಾಗ ಇದೇ ಮಂತ್ರದ ಅರ್ಥವನ್ನು ಅವರು ಅಭಿನಯಿಸಿ ತೋರಿಸಿದ್ದಾರೆ. ಆಚಾರ್ಯರು ಆ ಅವತಾರದಲ್ಲಿ ತೋರಿಸಿದ ಒಂದೊಂದು ಪವಾಡಕ್ಕೂ ಕೂಡ ಒಂದೊಂದು ವೈದಿಕವಾದ ಹಿನ್ನೆಲೆ ಇದೆ. ಅದು ಯಾವುದೋ ಒಂದು ವೇದ ಮಂತ್ರದ ಉಪಾಸನೆಗೋಸ್ಕರ ಅವರು ಮಾಡಿರ್ತಾರೆ. ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ಬಂದು ಇಬ್ಬರು ಚಂಡಿಗಳು ಬಂದರು, ಕೊಡಿಂಜಾಡಿ ಬ್ರದರ್ಸ್. ಅವರು ಬಂದು ನಾವು ಚಂಡಿಗಳು ನಮ್ಮ ಸೇವಾ ತಗೋಬೇಕು ಅಂದ್ರು. ಅವ್ರು ಬಂದದ್ದು ಆಚಾರ ಬುದ್ಧಿ ಸಿಗಬೇಕು ಅಂತ ಹೇಳೋದು, ನಮ್ಮ ಸೇವಾ ತಗೋಬೇಕು ಅಂತ. ನಮ್ಮ ತಮ್ಮ ದೊಡ್ಡವರು ನಮ್ಮಂದು ತಮ್ಮ ನಾವು ಕಲಿತನ ಪ್ರದರ್ಶನ ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ ಅವರನ್ನ ಊರಿನವರೆಲ್ಲ ಸೇರಿ ಆಚಾರ್ಯರನ್ನ ಸೋಲಿಸಿ ಬಿಡಿ ಅಂತ ಕಳಿಸಿದ್ರು. ಅವರು ಹೇಳಿ ಕೇಳಿ ವೇದಾಂತ ಉಪನ್ಯಾಸ ಮಾಡಿ ಅವರು ಚಂಡಿಗಳಂತ ಏನ್ ನಡೀತೆ ಅವರು ಬಹುಶಃ ಅದರಿಂದ ಆಚಾರ್ಯರ ಶಕ್ತಿ ಅವರನ್ನು ಮುಖಭಂಗ ಮಾಡಬೇಕು ಅಂತ ಕಳಿಸಿದ್ದು ಇವರನ್ನು. ಸರಿ, ಇವರೇನ್ ಹೇಳಿದ್ರು, ನಿಮ್ಗೆ ಏನ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೇಳಿದ್ರು ಆಚಾರ್ಯರು. ರೆಸ್ಲಿಂಗ್ ಕಲ್ತಿದ್ದೇವೆ, ಬಲ ಪ್ರದರ್ಶನ ಮಾಡಬೇಕು ಅಂತ. ಅವಾಗ ಆಚಾರ್ಯರೇ ಅವರ ಮನಸ್ಸಿನ ಇಂಗಿತವನ್ನು ತಿಳಿದು ಹೇಳ್ತಾರೆ, ನೀವು ಕೆಲಸ ಮಾಡಿ, ನಾನು ವೇದ ಮಂತ್ರವನ್ನ ಹೇಳ್ತೇನೆ, ನಿರಂತರವಾಗಿ ಮಂತ್ರ ಹೇಳ್ತಾ ಇರ್ತೇನೆ, ನೀವು ನನ್ನ ಕುತ್ತಿಗೆ ಹಿಚ್ಚಬೇಕು. ಎಷ್ಟು ಹಿಚ್ಚಬೇಕು ಅಂದ್ರೆ ನನಗೆ ಸ್ವರ ಮಂತ್ರ ಹೇಳಲಿಕ್ಕೆ ಆಗದೆ ಸ್ವರ ಕಟ್ಟಿ ಮಂತ್ರ ಹೇಳೋದು ನಿಲ್ಲಬೇಕು. ಅದು ನಿಲ್ಲಿಸಿದ್ರೆ ನೀವು ನಿಮ್ ಜಾಟಿ ಹೇಳಬಹುದು ಅಂತ ಆಚಾರ್ಯರು ವೇದ ಮಂತ್ರ ಹೇಳಿ ಶುರು ಮಾಡಿದರು. ಎಷ್ಟು ಒತ್ತಿದ್ರೂ ಕೂಡ, ಯಾಕಂದ್ರೆ ಬಹಳ ಅಂದ್ರೆ ಇಲ್ಲಿ ಒತ್ತಿದ್ರೆ ಗ್ರಂಥನಾಳದಲ್ಲಿ ಶ್ವಾಸೋಚ್ಛ್ವಾಸ ಮೇಲಕ್ಕೆ ಕೆಳಕ್ಕೆ ಹೋಗುದು. ಆಚಾರ್ಯ ಪ್ರಶ್ನೆ ಇಲ್ಲ,
ಕುತ್ತಿಗೆ ಒತ್ತಿದ್ರಿಂದ ಶ್ವಾಸೋಚ್ಛ್ವಾಸ ನಿಂತೋಗುದು. ಅವರು ಶ್ವಾಸೋಚ್ಛ್ವಾಸ ಅದ್ರ ಪ್ರಾಣಾಪಾನ ಅದ್ರ ಕೆಲಸ ಇವತ್ತೇ ಧ್ಯಾನದಲ್ಲಿ ಆಚರಣೆ ವೇದ ಮಂತ್ರವನ್ನು ಹೇಳಿ ಪ್ರಾರಂಭ ಮಾಡಿದರು. ಅವ್ರು ಎಷ್ಟು ಒತ್ತಿದ್ರು ಕೂಡ ಮಂತ್ರ ಹೇಳುವಂತಹ ಕ್ರಿಯೆ ನಿಲ್ಲಲಿಲ್ಲ. ಇವರಿಗೆ ಒತ್ತಿ ಹಿಡ್ಕೊಂಡವರಿಗೆ ಕೈ ಬಲ ಕಮ್ಮಿಯಾಗಿ ಕುಸಿತು. ಇದು ಈ ಧ್ಯಾನದ ಉಪಾಸನೆಯನ್ನ ಆಚಾರ್ಯರು ತನ್ನ ಜೀವನದಲ್ಲಿ ತೋರಿಸಿಕೊಟ್ಟರು. ಪ್ರಾಣಾಪಾನದ ಕ್ರಿಯೆಯನ್ನು ಸ್ತಬ್ಧಗೊಳಿಸಿ ಹೇಳಿ ಆವಾಗ ಅವರು ಒತ್ತಿದ್ರೆ ಏನು ಉಸಿರು ಕಟ್ಟುವುದು, ಉಸಿರು ಕಟ್ಟಿದ್ರೆ ಏನೋ ತೊಂದರೆ ಇಲ್ಲ. ಅದು ಉಸಿರಿಗೆ ಶ್ವಾಸೋಚ್ಛ್ವಾಸಕ್ಕೆ ಸಂಬಂಧ ಇಲ್ಲದೆ ಬರೆಯ ಧ್ಯಾನದಲ್ಲಿ ವೇದವನ್ನು ಹೇಳಬಹುದು. ಅಪ್ರಾಣನ್ ಅನಪಾನನ್ ರಚಂ ಅಭಿವ್ಯಾಹರತಿ, ಇದೆಲ್ಲ ಸ್ವಲ್ಪ ಅಭ್ಯಾಸ ಸಾಧ್ಯವಾದಂತಹ ಸಂಗತಿಗಳು. ಇದನ್ನ ಯಾವಾಗಲೂ ಮಂತ್ರಗಳನ್ನು ಕುಂಭಕದಲ್ಲಿ ಹೇಳುವುದು. ಕುಂಭಕದಲ್ಲಿ ಉಸಿರಾಟ ಇಲ್ಲ, ಉಸಿರಾಟವನ್ನು ನಿಲ್ಲಿಸಿ ಆಮೇಲೆ ಮಂತ್ರವನ್ನು ಹೇಳುವಂತಹದ್ದು. ಈ ನಾವು ಪಾಪ ಪುರುಷ ನಿರಸನ ಮಾಡುವಾಗ ಈ ಪ್ರೊಸೆಸ್, ಪ್ರಾಣಾಪಾನಗಳನ್ನು ಸ್ಥಗನ ಮಾಡಿ ಕುಂಭಕದಲ್ಲಿ ವಿಶ್ವಾಸವನ್ನು ನಿಲ್ಲಿಸಿ ಆಮೇಲೆ ಪಾಪ ಪುರುಷ ನಿರಸನ ಮಾಡಿ ಆಮೇಲೆ ಕೊನೆಗೆ ಆ ಕುಂಭಕದಲ್ಲಿ ಸ್ಥಗನ ಮಾಡಿರತಕ್ಕಂತಹ ಕಾರ್ಯನ್ನ ಮೂಗಿನಿಂದ ಬಿಡುತ್ತಾರೆ. ಬಸವನಿಸ್ಸಾರೆ ಅಂತ ಅಲ್ಲಿ ತನಕ ಅದು ದೇಹದ ಒಳಗೆ ಕುಂಭಕದಲ್ಲಿ ಎಂ ರಂ ವಂ ವಾಯುಬೀಜ ವರುಣ ಬೀಜ ಅಗ್ನಿ ಬೀಜ ಎಲ್ಲ ಜಪ ಅದು ಕುಂಭಕದಲ್ಲಿ ಆಗಬೇಕು. ಶ್ವಾಸೋಚ್ಛ್ವಾಸ ಇಲ್ಲ, ಹಾಗಾಗಿ ಯಾವ ಮಂತ್ರವನ್ನು ಕೂಡ ಶ್ವಾಸೋಚ್ಛ್ವಾಸದ ನೆರವಿಲ್ಲದೆ ಅಂದ್ರೆ ಕರುಣಶೇಷರ ನೆರವಿಲ್ಲದೆ ಕೇವಲ ವಾಯುದೇವರ ಮತ್ತು ವಾಗದೇವತೆ ಅವರ ಪ್ರತೀಕ ಭಗವಂತ. ಈ ಟ್ರಿನಿಟಿ ಅಂದರೆ ವಾಯುದೇವರು ಭಾರತಿ ನಾರಾಯಣ. ಈ ತ್ರಿಮುಖವಾದಂತಹ ಒಂದು ಉಪಾಸನೆ ಇದ್ದರೆ ವೃತ್ತನ್ನ ಹೇಳಬಹುದು, ವಾಕನ್ನ ಹೇಳಬಹುದು, ಅದಕ್ಕೆ ಶ್ವಾಸೋಚ್ಛ್ವಾಸದ ಅಗತ್ಯ ಇಲ್ಲ ಅಂತ. ಆಮೇಲೆ ಎರಕ್ ತತ್ ಸಾಮ, ಯಾವುದು ಋಕ್ಕಿನ ದೇವತೆ ಋಕ್ಕಿನಲ್ಲಿ ಇರತಕ್ಕಂತಹ ಭಗವಂತನ ರೂಪವೋ ಅದೇ ಸಾಮವೇದದಲ್ಲಿದೆ. ಪ್ರಾಣದೇವರಲ್ಲಿ ಇದ್ದ ರೂಪವೇ ವಾಗ್ದೇವತೆಯಾದಂತಹ ಭಾರತಿಯಲ್ಲಿದೆ. ಅದೇ ರೂಪವೇ ಧ್ಯಾನ ನಾಮಕ ಪ್ರಾಣದ ರೂಪವೇ ಋಗ್ವೇದದ ಅಭಿಮಾನಿನಿಯಾಗಿರತಕ್ಕಂತಹ ಭಾರತಿಯಲ್ಲಿದೆ. ಅದೇ ರೂಪವೇ ಮತ್ತೆ ಸಾಮವೇದದ ಅಭಿಮಾನಿಯಾದ ಪ್ರಾಣದೇವರಲ್ಲಿದೆ. ಅದರಿಂದ ಎರ್ಕ್ ತತ್ ಸಾಮ, ಯಾವುದು ಋಗ್ವೇದವೋ ಅದೇ ಸಾಮದಲ್ಲಿ ಇರತಕ್ಕಂತಹ ಭಗವಂತರು. ಆದ್ದರಿಂದ ತಸ್ಮಾದ್ ಅಪ್ರಾಣನ್ ಅನಪಾನನ್ ಸಾಮಗಾಯತಿ, ಶ್ವಾಸೋಚ್ಛ್ವಾಸ ಇಲ್ಲದೆ ಸಾಮವೇದ ಗಾನ ಮಾಡಬಹುದು. ಯಾಕೆಂದ್ರೆ ಅದು ವ್ಯಾನಕ್ಕೆ ಸಂಬಂಧಪಟ್ಟದ್ದು. ವ್ಯಾನ ಋಕ್ಕು ವಾಕು ಸಾಮ, ಸಾಮಗಾನಕ್ಕೆ ಶ್ವಾಸೋಚ್ಛ್ವಾಸದ ನೆರವು ಬೇಡ. ಅಪ್ರಾಣನ್ ಅನಪಾನನ್ ಗರುಡಶೇಷದ ನೆರವಿಲ್ಲದೆ ಪ್ರಾಣದೇವರು ಸಾಮದ ಅಭಿಮಾನಿ, ಅವರ ವ್ಯಾನದಲ್ಲಿ ಇರತಕ್ಕಂತಹ ರೂಪ ಸಾಮದಲ್ಲಿ ಇರತಕ್ಕ ರೂಪ ಒಂದೇ. ಅದರಿಂದ ಸಾಮಗಾನ ಮಾಡ ಯತ್ ಸಾಮ ಸಮುದ್ಗೀತ ಅಲ್ಲಿ ಬಂದಿದೆ. ಸಾಮದಲ್ಲಿರತಕ್ಕಂತಹ ಭಗವಂತನ ರೂಪವೇ ಉದ್ಗೀತ, ಓಂಕಾರದಲ್ಲಿ ಭಗವಂತ ವಾಚ್ಯವಾಗಿರತಕ್ಕಂತಹ ಭಗವದ್ಗೀತ. ಸಾಮದ ವಿಶೇಷ ಗಾನವೂ ಹೌದು, ಉದ್ಗೀತ ಅಂದರೆ ಉಚ್ಚಗಾನ, ಆಮೇಲೆ ಉದ್ಗೀತ ಅಂದ್ರೆ ಪ್ರಣವ ಪ್ರತಿಪಾದನ, ಅವರೇ ಉದ್ಗೀತ ಶಬ್ದ ವಾಚ್ಯನಾಗಿರತಕ್ಕಂತಹ ಭಗವಂತ. ಆದ್ದರಿಂದಲೇ ತಸ್ಮಾತ್ ಅಪ್ರಾಣನ್ ಅನಪಾನನ್ ಉದ್ಗಾಯಿ, ಓಂಕಾರ ಗಾನ ಮಾಡಲಿಕ್ಕಾಗಲಿ ಅಥವಾ ಸಾಮವೇದದ ಉದ್ಗಾನಕ್ಕಾಗಲಿ ಶ್ವಾಸೋಚ್ಛ್ವಾಸದ ನೆರವು ಬೇಡ, ಕುಂಭಕದಲ್ಲಿ ಗಾನ ಮಾಡಬಹುದು. ಇದರ ನಂತರ ಬರೇ ಸಾಮ ಅದು ಒಂದೇ ಅಲ್ಲ, ಅತಃ ಯಾರಿ ಅನ್ಯಾದಿ ವೀರ್ಯವಂತಿ ಕರ್ಮಾಣಿ, ನಾವು ನಮ್ಮ ದೇಹದಿಂದ ಬಲ ಪ್ರಯೋಗದಿಂದ ಸಾಧ್ಯವಾದ ಯಾವುದೇ ಕೆಲಸ ಇಲ್ಲಿ ವೀರ್ಯವಂತಿ ಕರ್ಮಾಣಿ, ವೀರ್ಯ ಅಂದ್ರೆ ಬಲ, ವೀರ್ಯವಂತಿ ಕರ್ಮಾಣಿ ಬಲದಿಂದ ತುಂಬಾ ಬಲ ಪ್ರಯೋಗ ಮಾಡಿ ಮಾಡಬೇಕಾದ ಏನೇನು ಕೆಲಸಗಳಿವೆ ಅದು ಎಲ್ಲ ಕೆಲಸಕ್ಕೂ ಪ್ರಾಣಾಪಾನ ಬೇಡ, ಕುಂಭಕದಲ್ಲಿ ಮಾಡಬಹುದು. ಮಾಡಲಿಕ್ಕೆ ಉಸಿರು ಕಟ್ಟೇ ಮಾಡಬೇಕಾಗುತ್ತೆ ಅಂತ ಹೇಳಿ ಬಹಳ ಸಾಹಸದ ಕೆಲಸಗಳನ್ನು ಉದಾಹರಣೆ ಕೊಡ್ತಾರೆ. ಯಥಾ ಅಗ್ನೇ ಮಂಥನಂ ಆಜೇ ಸರಣಂ ದೃಢಸ್ಯ ಧನುಷ ಆಯಮನಂ ಅಪ್ರಾಣನ್ ಅನಪಾನಂ ತಾರಿ ಕರೋತಿ. ಉದಾಹರಣೆಗೆ ಅತ್ಯಂತ ಬಲದಿಂದ ಸಾಧ್ಯವಾದ ಕರ್ಮಗಳು ಯಾವುದನ್ನು, ಯಥಾ ಅಗ್ನೇ ಮಂಥನಂ, ಅಗಡಿ ಕಾಷ್ಠದಿಂದ ಅಗ್ನಿ ಮಂಥನ ಮಾಡಬೇಕಾಗಿದ್ರೆ ತುಂಬಾ ಬಲ ಬೇಕು. ಸಾಧಾರಣವಾಗಿ ಎರಡು ಕಟ್ಟಿಗೆ ತುಂಡುಗಳು ಹೀಗೆ ಮಾಡಿದ್ರೆ ಬೆಂಕಿ ಬರೋದಿಲ್ಲ, ತುಂಬಾ ಬಲ ಪ್ರಯೋಗದಿಂದ ಸಾಧ್ಯವಾಗಿರತಕ್ಕಂಥದ್ದು ಅಗಡಿ ಮಂಥನ. ಅಗಡಿ ಮಂಥನ ಮಾಡಬೇಕಾಗಿದ್ರೆ ಕುಂಭಕದಲ್ಲಿ ಮಾಡಬೇಕು, ಪ್ರಾಣ ಉಸಿರು ಬಿಡ್ತಾ ಇದ್ರೆ ಜೇಗೆ ಬರಲು ಶುರುವಾಗುತ್ತೆ ಅಷ್ಟೇ, ಬೆಂಕಿ ಬರೋದಿಲ್ಲ. ಉಸಿರು ಬಿಡ್ತಾ ಇದ್ರೆ ಬೆಂಕಿ ಬರೋದು ಜೇಗೆ ಬರುತ್ತೆ ಅಷ್ಟೇ ಅಲ್ಲ, ಉಸಿರು ಕಟ್ಟಿ ಮಂಥನ ಮಾಡಿದ್ರೆ ಪ್ರಾಣಾಪಾನಗಳನ್ನು ಸ್ಥಗನ ಮಾಡಿ ಕುಂಭಕದಲ್ಲಿ ಅಗ್ನಿ ಮಂಥನ ಮಾಡಿದ್ರೆ ಬೆಂಕಿ ಇಡೀ ಹಾರುತ್ತೆ. ಎರಡನೇ ಆಜೇ ಶರಣಂ, ಆಜೇ ಶರಣಂ ಆಜಿ ಅಂದ್ರೆ ಡೆಸ್ಟಿನೇಷನ್. ಇವಾಗ ಒಲಿಂಪಿಕ್ ಗೇಮ್ಸ್ ಗೆ ಸಂಬಂಧಪಟ್ಟ ವಿಷಯ ಇದೆ. 200 ಮೀಟರ್ ಆಜಿ ಅಂದ್ರೆ 200 ಮೀಟರ್ ದೂರ, ಅಲ್ಲಿ ಒಂದು ಮಾರ್ಕ್ ಮಾಡಿರ್ತಾರೆ, ಅಲ್ಲಿ ತನಕ ಓಡಬೇಕು. ಹಾಗೆ ಓಡುವಾಗ
ಆಚೆ ಇದ್ರೆ ಆ 200 ಮೀಟರ್ ದೂರದಲ್ಲಿ ನಾವು ಹೋಗಿ ಸೇರಬೇಕಾದಂತಹ ಗುರಿ. ಅಲ್ಲಿಗೆ ಶರಣಾದ್ರೆ ಓಡೋದು. ಯಾರು ಮೊದಲು ಓಡ್ತಾರೆ? ಉಸಿರು ಕಟ್ಟದ ಮೊದಲು ಓಡ್ತಾರೆ, ಶ್ವಾಸ ಪ್ರತಿಷ್ಠೆ ಮಾಡಿದ್ರು ಹೀಗೆ ಹೋಗುತ್ತೆ. ಅದೇ ಶರಣ ನಾವು ಡೆಸ್ಟಿನೇಷನ್ ನನ್ನ ಎಲ್ರಿಗಿಂತ ಮೊದಲು ರೀಚ್ ಆಗಬೇಕಾಗಿದ್ರೆ ಈವನ್ ಸ್ವಿಮಿ ಬರೆಯ ಇದಲ್ಲ ನೀರಿನಲ್ಲಿ ಈಜುವಾಗ ಮೊದಲು ಹೋಗಿ ಮುಟ್ಟಬೇಕಾಗಿದ್ದರೆ ಶ್ವಾಸ ನಿರೋಧ ಮಾಡಿ ಈಜಬೇಕಾಗತ್ತೆ. ಶ್ವಾಸ ಬಿಡ್ತಾ ಈಜಿದ್ರೆ ಆಯಾಸ. ಅದರಿಂದ ಪ್ರಾಣಾಪಾನಗಳನ್ನು ನಿಯಂತ್ರಣ ಮಾಡಿ ಕುಂಭಕದಲ್ಲಿ ನಿಂತಾಗ ಅಸಾಧ್ಯವಾದ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ. ಒಂದು ಅರಣ್ಯ ವಸ್ತ್ರ, ಎರಡನೇದು ನೀರಿನಲ್ಲಿ ಗುರಿ ಮುಟ್ಟುವುದು ಎಲ್ಲರಿಗಿಂತ ಮೊದಲು, ಅಥವಾ ನೆಲದಲ್ಲಿ ಓಟದಲ್ಲಿ ನೆಲದ ಓಟ ಇರಬಹುದು, ಸ್ವಿಮ್ಮಿಂಗ್ ಇರಬಹುದು. ಆಜಿ ಅಂದ್ರೆ ಕೊನೆಯ ಗುರಿ, ಅದರ ಶರಣ ಅಂದ್ರೆ ಅಲ್ಲಿ ಹೋಗಿ ಮುಟ್ಟು. ಆಜಿಯೇ ಶರಣ, ಅಲ್ಲಿ ಹೋಗಿ ಮುಟ್ಟಬೇಕಾಗಿದ್ರೆ ಉಸಿರು ಕಟ್ಟಬೇಕಾಗುತ್ತೆ. ಉಸಿರು ಕಟ್ಟಿದರೆ ಈಜುವುದು ಸುಲಭ, ಯಾಕೆಂದ್ರೆ ಬಾಡಿ ಬಿಕಮ್ಸ್ ವೇಟ್ಲೆಸ್. ನೀರಿನಲ್ಲಿ ಫ್ಲೋಟ್ ಆಗಬೇಕಾಗಿದ್ರೇನೆ ಪ್ರಾಣಾಯಾಮ ಬೇಕು, ಇಲ್ಲದಿದ್ದರೆ ನೀರಿನಲ್ಲಿ ದೇಹ ಮುಳುಗಿ ಹೋಗುತ್ತೆ. ಅದರಿಂದ ನೀರಿನಲ್ಲಿ ಈಜುವುದು, ಈಜಿ ಎಲ್ಲರಿಗಿಂತ ಬೇಗ ಈಜುವುದಕ್ಕೆ ಕಾರಣ ಏನು ಅಂತಂದ್ರೆ ಶ್ವಾಸ ನಿರೋಧ. ಶ್ವಾಸ ನಿರೋಧ ಮಾಡಿದವ ಪ್ರಾಣಾಪಾನಗಳನ್ನು ನಿಯಂತ್ರಣ ಮಾಡಿ ಕುಂಭಕದಲ್ಲಿ ನಿಂತವ ವ್ಯಾನದನ್ನ ಹಿಡಿದ, ವ್ಯಾನದ ಬಲದಿಂದ ಅವನು ಯಾನ ಮಾಡಬಹುದು. ಆಮೇಲೆ ಮೂರನೇದು ದೃಢಸ್ಯ ಧನುಷ ಆಯಮನವು, ಬಹಳ ಬಲಿಷ್ಠವಾದ ಬಿಲ್ಲನ್ನ ಬಗ್ಗಿಸಿ ಅದಕ್ಕೆ ಹೆದೆ ಏರಿಸು. ಅದು ಸಾಮಾನ್ಯ ಕಾರಣಕ್ಕೆ ಕೈ ನಡುಗಲಿಕ್ಕೆ ಪ್ರಾರಂಭ ಆಗುತ್ತೆ. ತುಂಬಾ ಬಲಿಷ್ಠರಾದರೆ ಬಿಲ್ಲೇ ಮುರಿದು ಹೋಗುತ್ತೆ, ನಾವು ಬಲಿಷ್ಠರಾದ್ರೆ ಕೈ ಮುರಿದು ಹೋಗುತ್ತೆ. ಎರಡು ಸಮ ಇದ್ರೆ ಬಿಲ್ಲೆ ಹೆದೆ ಕಟ್ಟಬೇಕಾಗತ್ತೆ. ಇವರಿದ್ರೆ ಶಿವಧನುಸನ್ನು ರಾಮಚಂದ್ರ ಏರಿಸಿದಾಗೆ ಬಲ ಹಾಕಿದ ತಕ್ಷಣ ಅದೇ ಮುರಿದು ಬೇಕು. ಒಂದು ಇಲ್ಲಾಂದ್ರೆ ನಮ್ಮ ಕೈಕಾಲು ಮೊದಲು ಅದನ್ನ ಬಗ್ಗಿಸಿ ಕಟ್ಟಲಿಕ್ಕೆ ಹೋಗಿ ಕುಸಿದು ಬಿದ್ದು ಕೈಕಾಲು ಮುರ್ಕೊಂಡು ಹೋಗಿದ್ದ ರಾವಣ. ರಾಮಚಂದ್ರ ಅದು ಕಟ್ಟಲಿಕ್ಕೆ ಹೋಗಿ ಅದೇ ಮುರಿದು ಹೋಯ್ತು. ಸರಿಯಾದ ಸ್ಥಿತಿ ಅಂತಂದ್ರೆ ನಮ್ಮ ಕೈಕಾಲು ಮುರ್ಕೋಬಾರದು, ಅದು ಮುರಿಬಾರದು, ಅದು ಬಗ್ಗಬೇಕು, ಅದನ್ನು ಕಟ್ಟಬೇಕು. ಅದು ಬಹಳ ಕಷ್ಟ, ಯಾಕಂದ್ರೆ ಅದು ಅಷ್ಟು ಹಾರ್ಡ್ ಇರ್ತದೆ, ಬಗ್ಗುವುದಿಲ್ಲ. ಅದನ್ನು ಬಗ್ಗಿಸಿ ಕಟ್ಟಬೇಕಾಗಿದ್ರೆ ತುಂಬಾ ತ್ರಾಣ ಬೇಕು. ಆ ತ್ರಾಣವನ್ನು ಕುಂಭಕದಿಂದ ಪಡೆಯಬೇಕು. ಇಲ್ಲದಿದ್ರೆ ಅದೇ ಹೇಳಿದ್ರೆ ಅಂತಹ ಕಷ್ಟದ ಕೆಲಸವನ್ನು ಮಾಡುವಾಗ ಶ್ವಾಸ ಬಿಡ್ತಾ ಇದ್ರೆ ಮುಂದಿನ ರಿಯಾಕ್ಷನ್ ಏನು ಅಂತಂದ್ರೆ ಆಸ್ಮಾ ಅಷ್ಟೇ, ಅವನು ಆಸ್ಮಾ ಪೇಷಂಟ್ ಆಗ್ತಾನೆ ಅಷ್ಟೇ. ಅದರಿಂದ ಯಾರು ಪ್ರಾಣಾಯಾಮವನ್ನು ಕಲಿಯದೆ ಕಷ್ಟದ ಕೆಲಸಕ್ಕೆ ತೊಡಗುತ್ತಾನೆ ಅವನು ಆಸ್ಮಾ ಪೇಷಂಟ್ ಆಗ್ತಾನೆ. ಇದೇನು ಮಾಡ್ಲಿಕ್ಕೆ ಆಗುದಿಲ್ಲ, ಅವರಿಂದ ಜಗೆ ಬದಲಿಸುವ. ಆ ದೃಢಸ್ಯ ಧನುಷ ಆಯಮನ ಅಪ್ರಾಣನ್ ಅನಪಾನನ್ನ ತಾರಿಕರೋದಿ. ಇಂಥ ಎಲ್ಲ ಹಾರ್ಡ್ ವರ್ಕ್, ಕಠಿಣವಾದ ಪರಿಶ್ರಮ ಸಾಧ್ಯವಾದ ಕೆಲಸಗಳನ್ನ ಪ್ರಾಣಾಪಾನಗಳ ನೆರವಿಲ್ಲದೆಯೇ ಮಾಡ್ತಾರೆ. ಅದರಿಂದ ಪ್ರಾಣಾಪಾನಗಳು ಬೇರೆ ನಮಗೆ, ಮತ್ತೆ ಧ್ಯಾನ ನಾಮಕ ಭಗವಂತ ಪ್ರಾಣದೇವರು ಮತ್ತು ಭಗವಂತ ಇವರ ನೇರ ಸಂಪರ್ಕದಿಂದ ಇದನ್ನು ಸಾಧಿಸಬೇಕು. ಅಥ ಏತಸ್ಯ ಹೇತೋ ಧ್ಯಾನಮೇವ ಉದ್ಗೀತಂ ಉಪಾಸೀತ. ಈ ಕಾರಣದಿಂದ ಎಲ್ಲ ಕ್ಲಿಷ್ಟವಾದ ಸಾಹಸವನ್ನು ಮಾಡಲಿಕ್ಕೆ ನಮಗೆ ಧ್ಯಾನ ನಾಮಕರಾದ ಮುಖ್ಯ ಪ್ರಾಣದ ನೆರವೇ ತೀರಾ ಅಗತ್ಯವಾದ್ದರಿಂದ ಪ್ರಾಣಾಪಾನ ಮತ್ತು ಉದಾಹರಣ ಸಮಾನಗಳನ್ನು ಬಿಟ್ಟುಬಿಡಿ. ಧ್ಯಾನ ನಾಮಕರಾಗಿರತಕ್ಕಂಥ ಮುಖ್ಯ ಪ್ರಾಣದಲ್ಲಿಯೇ ಉದ್ಗೀತ ನಾಮಕರಾಗಿರತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಬೇಕು. ಇದು ಮತ್ತೊಂದು ಹೊಸ ಉಪಾಸನೆ ಇದಾಯಿತು. ಈಗ ಈ ಉಪಾಸನೆಯನ್ನು ಹೇಳಿ ಮುಗಿಸಿದರು. ಈ ಇನ್ನೊಂದು ರೀತಿಯ ಉಪಾಸನೆ ಏನು ಅಂತಂದ್ರೆ, ಇವಾಗ ಎಲ್ಲ ಮೂರು ಮೂರು ಇದೆ ನೋಡಿ. ಓಂ ಅಂತ ಉಪಾಸನೆ ಮಾಡಿದ್ರು, ಓಂ ಅಂದ್ರೆ ಆ ಓಮ, ಅಕ್ಷರ ಅಂತ ಹೇಳಿದ್ರು ಆ ಅಕ್ಷರ, ಉದ್ಗೀತ ಅಂದ್ರು ಉದ್ಗೀತ. ಮೂರು ಮೂರು ಅಕ್ಷರ ಇದೆ ಇಲ್ಲೆಲ್ಲ ಅಂದ ಅಥಕರು ಉದ್ಗೀತಾಕ್ಷರಾಸೀತ. ಈಗ ಉದ್ಗೀತ ಅನ್ನೋದನ್ನು ಸಮಷ್ಟಿಯಾಗಿ ನಾವು ಉಪಾಸನೆ ಮಾಡಿದೆವು. ಇನ್ನು ಒಂದೊಂದು ಅಕ್ಷರವನ್ನು ತೆಗೆದುಕೊಂಡು ಅದನ್ನು ಉಪಾಸನೆ ಮಾಡು. ಉದ್ಗೀತದ ಅಕ್ಷರಗಳಲ್ಲಿ ಕಾನ್ಸಂಟ್ರೇಟ್ ಮಾಡು, ಅದರ ಅರ್ಥ ಏನು ಅನ್ನೋದನ್ನು ಯೋಚನೆ ಮಾಡು. ಏನು ಅಂತ ಉಪಾಸನೆ ಮಾಡಿದ ಒಂದು ಕೀ ಕೈ ಟಿ ಅಂದ್ರೆ ಉಪನಿಷತ್, ಉದು ಅನ್ನೋದನ್ನು ಏನು ಅಂತ ಕಾನ್ಸಂಟ್ರೇಟ್ ಮಾಡು, ಕೀ ಅಂದ್ರೆ ಏನು ಅಂತ ಕಾನ್ಸಂಟ್ರೇಟ್ ಮಾಡು. ಆ ಅಂದ್ರೆ ಏನು? ಉದ್ಗೀತ ಒಂದೇ ಅಲ್ಲ, ಈಗ ಮೂರು ನಾಮಗಳು. ಉದು ತನ್ನದು ಒಂದು ಹೆಸರು, ಕೀ ತನ್ನದು ಒಂದು ಹೆಸರು, ಖಾ ತನ್ನ ಒಂದು ಹೆಸರು. ಅಥಕಲು ಉದ್ಗೀತ ಅಕ್ಷರಾಸೀತ ಉದು ಈ ಏನಪ್ಪಾ ಮತ್ತೆ ಇಲ್ಲಿ ಏನು ಉದು ಅಂದ್ರೆ ಏನು? ಪ್ರಾಣ ಏ ಹೋಗುದು. ಉದು ಅಂತಂದ್ರೆ ಪ್ರಾಣದೇವರ ಪ್ರತೀಕದಲ್ಲಿ ಇರತಕ್ಕಂಥ ಭಗವಂತ. ಕೀ ಅಂದ್ರೆ ವಾಗ್ದೇವತೆಯ ಭಾರತೀಯ ಪ್ರತೀಕದಲ್ಲಿ ಇರತಕ್ಕಂಥ ಭಗವಂತ. ಖಾ ಅಂದ್ರೆ ಅನ್ನದಲ್ಲಿ ಇರತಕ್ಕಂಥ ಭಗವಂತ. ಯಾಕೆಂದ್ರೆ ಪ್ರಾಣ ಏವ ಉದು, ಉದು ಅಂದ್ರೆ ಪ್ರಾಣದೇವರು. ಯಾಕೆ ಉದು ಅಂದ್ರೆ ಪ್ರಾಣದೇವರು? ಯಾಕೆ ಅಂತಂದ್ರೆ ಅವರು ಜೀವಜಾತದಲ್ಲಿ ಉತ್ಕೃಷ್ಟ. ಅಷ್ಟೇ ಅಲ್ಲ, ಪ್ರಾಣೇನ ಹಿ ಉತ್ತಿಷ್ಠತಿ. ಉದು ಅಂದ್ರೆ ಯಾರಿ ಈ ಪಿಂಡಾಟ
ಅವರನ್ನ ಎಷ್ಟೊಂದು ತಿಳಿಸಿಕೊಂಡಿದ್ದು ಯಾವುದು ಅದು ಹುಟ್ಟು ಅದು ಪ್ರಾಣದೇವರು. ಅದರಿಂದ ಪ್ರಾಣದೇವರನ್ನ ಹುಟ್ಟು ಕರೀತಾರೆ. ಅರ್ಥಾತ್ ಪ್ರಾಣದೇವರ ಪ್ರತೀಕದಲ್ಲಿ ಇರತಕ್ಕ ಭಗವಂತ ಉಚ್ಛಬ್ದ ವಾಕ್ಯ. ಆಮೇಲೆ ವಾಕ್ ಕೀ, ವಾಕ್ ದೇವತೆ ಭಾರತೀಯಲ್ಲಿ, ಭಾರತೀಯ ಕೀ ಅಂದ್ರೆ ಭಾರತೀಯ ಅಂತರ್ಥ. ಭಾರತೀಯಲ್ಲಿ ಇರತಕ್ಕಂತಹ ಭಗವಂತ ಕೀ ಅನ್ನುವ ಶಬ್ದದಿಂದ ವಾಕ್ಯನಾಗಿದ್ದಾರೆ. ಯಾಕೆ ಭಾರತೀಗೆ ಕೀ, ಪ್ರಾಣದೇವರಿಗೆ ಹೂತು ಅಂದ್ರೆ ಯಾಕೆ ಅಂತ ಗೊತ್ತಾಯ್ತು ನಮಗೆ. ಭಾರತೀಯ ಆಗಿದೆ ವಾಚೋ ಹೀಗಿರ ಇತ್ಯಾಚಕ್ಷತೆ, ಇದನ್ನ ನಾವು ಹೇಳುವುದೇ ಬೇಡ. ಕೀಹಿ ಅನ್ನೋದಕ್ಕೆ ಮಾತು ಅಂತರ್ಥ ಸಂಸ್ಕೃತದಲ್ಲಿ, ಭಾಷೆ ಅಂತ ಶಬ್ದ ಅಂತರ್ಥ. ಅವಳು ಮಾತಿನ ದೇವತೆ ಅದನ್ನ ಕೀಹಿ. ವಾಚೋ ಹಿ ಗಿರ ಇತ್ಯಾಚಕ್ಷತೆ, ಗಿರಹ ಅಂತಂದ್ರೆ ಮಾತು ಅಂತರ್ಥ ಸಂಸ್ಕೃತ. ಕೀಹಿ ಅಂದ್ರೆ, ಕೀಹಿ ಅಂದ್ರೆ ಮಾತು.